8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ಕ್ಲಾಸ್ ನಲ್ಲಿ ನಾವು ಇಲ್ಲಿ ಪಾಠ 4 ಸುಕ್ರಿ ಬೊಮ್ಮನಗೌಡ ನೋಡ್ತಾ ಇದ್ದೀವಿ. ಸೋ ಇದರ ಇಂದಿನ ತರಗತಿಯಲ್ಲಿ ನಾವು ಇದರ ಬಗ್ಗೆ ನೋಡಿದೀವಿ. ಈಗ ಮುಂದೆ ನೋಡೋಣ. ಸೋ ಬಚ್ಚೋ ಹಮ್ ಲೋಗ್ ಸುಕ್ರಿ ಬೊಮ್ಮನಗೌಡ ಕಾ ಪ್ರೀವಿಯಸ್ ಕ್ಲಾಸ್ ಮೇ ಸುನ್ ಚುಕೆ. ನೆಕ್ಸ್ಟ್ ಆಗೆ ಕಾ ಎಕ್ಸ್ಪ್ಲನೇಷನ್ ದೇಖಿಯೇ ಕಂಟಿನ್ಯೂ. सुक्रे सामान्य हुल्लु कड्डिगळ बगे चेन्नागि बल्लरु. ओम्मे तन्न जोते बयलिनल्लि नडेयुत्तिद्दाग सुक्रे ओंदु जातिय हुल्लिन उद्द नेट्टिन हत्तारु हूतनेगळन्नु कोय्दुकोंडु कट्टाडे कट्टिद्र ಚೂಡಾಡೆ ಎಂದು ಮತ್ತೆ ಮತ್ತೆ ಹೇಳತೊಡಗಿದ್ದರು. ಇದೇನು ಒಗಟು ಎಂದು ಮತ್ತೆ ಎನ್ನುತ್ತ ನಾನು ಬರೆದು ಕೊಳ್ಳಲೆಂದು ಪೆನ್ ಎತ್ತಿಕೊಂಡರೆ ಸುಕ್ರಿ ಮತ್ತೆ ಅದೇ ಹಾಡು ಕಟ್ಟಾಡೆ ಕಟ್ಟಾಡೆ ಕಟ್ಟಿದ್ರ ಚೂಡಾಡೆ ಎಂದು ಹೇಳುತ್ತ ನನ್ನ ಮುಖ ನೋಡಿ ನಗುವರು. ಆಗ ನನ್ನ ತಲೆಯ ಟ್ಯೂಬ್ ಲೈಟ್ ಹೊತ್ತಿಕೊಳ್ಳುತ್ತದೆ. ಈ ಹುಲ್ಲಿಗೆ ಇಷ್ಟೊಂದೆಲ್ಲ ಇಂಥ ಹೆಸರ, ಈ ಹುಲ್ಲಿಗೆ ಇಂಥದಷ್ಟೇ ಇಂಥ ಹೆಸರ ಎಂದು ಪ್ರಶ್ನಿಸುತ್ತೇನೆ. ಹೌದು, ಇದಕ್ಕೆ ಇಷ್ಟು ಉದ್ದದ ಹೆಸರಿದೆ ಎಂದು ತಿಳಿಸಿ ಹೆಸರನ್ನು ಒಂದೊಂದಾಗಿ ವಿವರಿಸಿ ಹೇಳುತ್ತಾರೆ. ಇವರಿಬ್ಬರು ನಾಡವೈದ್ಯರು. ಹೌದು, ಮೂಲವಾದಿ ಅರಶಿನ ಗೂಡೆಗೆ ಬಂಜೆ ತನಗಳಿಗೆ ಉತ್ತಮ ಔಷಧ ನೀಡಬಲ್ಲರು. ಸುನಿಕೆ ಸುಕ್ರಿ ಆಪಿಕೆ ಹೈ ಆಗಿ ಜಾಕಿ ಇನ್ನು ಈ ಸಾರೆ ಜಿಸ್ ತರಹ ಸೆ ಅನಿಮಲ್ಸ್ ಕೆ ಬಾರೆ ಮೇ ಜಾನ್ಕಾರಿ ಹೋ ಯಾ ಔಷಧಿ ಯಾ ಪೇಡ್ ಪೌಧೋ ಕೆ ಔಷಧಿ ಆಯುರ್ವೇದಿಕ್ ಕೇಸ್ ಮೇ ಉನ್ಹೋ ಮಹಾರತ್ ಹಾಸಿಲ್ ಕರ್ತೆ ಗಏ ಔರ್ ಇಸಿ ತರಹ ಸೆ ಕೆ ಜಂಗಲೋ ಮೇ ಫಿರ್ತೆ ಔರ್ ಕ್ಯಾ ಕರ್ತೆ ಥೆ ಇನ್ಹೋ ಹುಲ್ಲು ಕಡ್ಡಿಗಳು ಜಹಾಂ ಪೆ घास रहती ना, घास वो चुनते हुए उसमें क्या है आयुर्वेदिक औषधि ढूंढते थे उन्होंने. तो वहां पे इस तरह एक बार जाते वक्त क्या है रास्ते में एक घास के जैसे रहते वो दिखता उनको कट्टाड़े कट्टाड़े कटिद्रा चौड़ा बोल के उसका नाम है कहते. यहाँ पे जो है कवि क्या करते ये क्या तो भी है मजाक की बात बोल के उन्होंने देखते चुप. तो वहां पे सुक्रे बमन फिर से उसको रिपीट करते. करने के बाद क्या है जब उनको समझ में आता कि ये जो है किसी कोई आयुर्वेदिक औषध है शायद दवा है शायद, इसलिए सुक्रे जो है इस तरह से बात करी हो कि जब उनके दिमाग में जो इस तरह से बोलते ना हम लोग कोई बात समझ में आती जल्दी तो ट्यूबलाइट है क्या बोलते उस तरह से हाँ अपने आप को बोलते कि मेरा दिमाग का ट्यूबलाइट जो है आप खोल गया कि ये इस औषधि का है नाम है बोलकर. तो किस काम को आता है ये औषध दवा बोल के यहाँ पर पूछते. तो यहाँ पे इन्हों बोलते ये जो दवा है मूलवादी और दो अर्शिना गुड़े और जहाँ पे देखिए जिन बच्चे नहीं होते बांझ बोलते हम उन बांझ लोगों को क्या है यही दवा दिए तो उनको बच्चे हो सकते इस तरह से ये दवा असर करती है बोलकर यहाँ पे सुक्रे बम्मन गौड़ा बोलते है. इसी तरह से मैंने बहुत सारे जो औरतें बांझ थी उनको मैंने ये दवा दी है इससे क्या है उनको बच्चे हुए हैं बोलकर यहाँ पे अपना संदेश देते उन्हें. नेक्स्ट चलो बड़ी गड़ो. सो औषधि ये सब हुआ होने के बाद और क्या किसमें महारत थे देखिए गेम खेलने में और गाने बजाने के इसमें और औषधि आयुर्वेदिक में भी उनका ज्यादा से ज्यादा मालूम हुई. देखिए पढ़े लिखे से तो कुछ नहीं है मगर फिर भी ये सारी जानकारी उनको है और आगे जाके क्या करते समाज और अपने राज्य के यहाँ पर अच्छा पर लोगों के लिए यहाँ पे सही गलत का मतलब बताना आया अनेक यहाँ पे चळवळी यहाँ पे जो है करते गए. सो ये होराटा ना मारता इतर एदक सलवागी ಧೂಮ್ರಪಾನ ಆಯ್ತು ಸಾಕ್ಷರತಾ ಮತ್ತು
ಹೆಣ್ಣು ಗಂಡು ಅಂತಕ್ಕಂತ ಭೇದ ಭಾವಕ್ಕೆ ಅದ್ರ ಸಲುವಾಗಿ ಇವರು ಆಂದೋಲನಗಳನ್ನ ಕೈ ತೆಗೆದುಕೊಳ್ತಾರ. ಯಾವ ರೀತಿಯಾಗಿ ನೋಡ್ರಿ, ಸಮಾಜದ ಆಂದೋಲನಗಳನ್ನು ಕೈಗೊಂಡ್ರ. ಅದರಲ್ಲಿ ಸುಕ್ರಿ ರೈತರ ಜೊತೆ ಕಾಲ್ನಡಿಯಲ್ಲಿ ಕಾರವಾರಕ್ಕೆ ಹೋಗಿ ಚಳವಳಿ ನಡೆಸಿದರು. ಸೊ ಕಾರವಾರ ಪೂಜಾಕಿ ಮಾಪಿಯವನು ಸಾಮಾಜಿಕ ಆಂದೋಲನ ಕರ್ತಿ ಚಳವಳಿಗಳಲ್ಲಿ ಅಗ್ರ ಪಂಕ್ತಿಯಲ್ಲಿ ನಿಂತರು. ಸೊ ಹೊಸ ಆಂದೋಲನ ಸಬ್ಸೆ ಆಗಿ ಹೆರಗೈ ಕೋಟೆ ಬಾವಿ ಚಳುವಳಿ ಬುಡಕಟ್ಟು ಜಿಲ್ಲಾ ಚಳುವಳಿ ಸಾಕ್ಷರತಾ ಆಂದೋಲನ ಮದ್ಯಪಾನ ವಿರೋಧ ಚಳುವಳಿಗಳು ಸುಕ್ರಿಯವರ ಕಲಾ ತಂಡ ಪಾಲ್ಗೊಂಡಿರ್ತಿದ್ದರು. ಸೊ ಈ ರೀತಿಯಾಗಿ ಅವರು ಏನ್ ಮಾಡ್ತಾರ, ಆಂದೋಲನಗಳನ್ನು ಕೈಗೊಂಡು ಸಮಾಜದಲ್ಲಿ ಇರ್ತಕ್ಕಂತ ಭೇದ ಭಾವದ ಬಗ್ಗೆ ಅಹಿಂಸಾ ಇದನ್ನು ತೆಗೆದು ಹಾಕ್ನಾಕ ಇವರು ಆಂದೋಲನ ಮಾಡ್ತಾರ. ನಂತರ ಓದು ಬರಹ ಅರಿಯದವರಾದರೂ ಸಾಮಾಜಿಕ ಕೆಡಕು ಯಾವುದು ಒಳಿತು ಯಾವುದು ಎಂಬುದರ ಅರಿವುಳ್ಳವರು. ಸೊ ಇನ್ಕು ಪಡಾಯಿ ಅವ್ರ ಲಿಖಾಯಿ ಕುಚ್ಬಿ ನೀ ಮಾಲೂಮ್ ಹೋಗಾ ಫಿರ್ ಭಿ ಸಮಾಜ ಮೇ ಕ್ಯಾ ಗಲತ್ ಹೈ ಕ್ಯಾ ಸಹಿ ಇಸ್ಕಿ ಜಾನ್ಕಾರಿ ಉನ್ಕು ಅಚ್ಚೆ ಸೆ ಥಿ. ಸಾಮಾಜಿಕ ಒಳಿತಿಗಾಗುವ ಚಳವಳಿಗಳಲ್ಲಿ ಭಾಗವಹಿಸಿ ಜೊತೆಯ ಹೋರಾಟಗಾರರಿಗೆ ಪ್ರೋತ್ಸಾಹ ನೀಡುವಲ್ಲಿ ಸುಕ್ರಿಯವರು ಎತ್ತಿ ಹಿಡಿದ ಕೈ. ಸೊ ಸಮಾಜ ಮೇ ಸಾರೆ ಕ್ಯಾ ಹೈ ಆಂದೋಲನ ಕರ್ತೇವೆ ಔರ್ ಜಿನ್ ಜೋ ಆಂದೋಲನಕ್ಕೆ ಈ ರೀತಿ ಹೇಳೋ ಉನ್ಕು ಸಪೋರ್ಟ್ ಕರ್ತೇವೆ ಹಾಗೆ ಆತೆ ಹೇ. ಇವರ ಕೊರಳ ತುಂಬಾ ಕಂಗೊಲೆಯ ಪರಂಪರಾಗತ ಶೈಲಿಯಲ್ಲಿ ಮಣಿಸರಗಳನ್ನು ಧರಿಸಿ ಅಲ್ಲಿಯ ಹಾಲಕ್ಕಿ ಒಕ್ಕಲ ಗೆಟ್ಟಿಗ ಶೈಲಿಯಲ್ಲಿ ಸೀರೆ ಉಟ್ಟು ಮುಚ್ಚೋಣಿಯಲ್ಲಿದ್ದಾರೆಂದರೆ ಚಳುವಳಿಕಾರರಿಗೆ ಆನೆ ಬಲ ಬರುತ್ತದೆ. ಸೊ ಸುಕ್ರಿ ಬೊಮ್ಮನಗೌಡ ಜೋ ಹೇ ಉನ್ಕೆ ಶೈಲಿ ಮೇ ಪರಂಪರಾ ಜೆಸೆ ಉತ್ತರ ಕನ್ನಡ ಜಿಲ್ಲೆ ಕಿ ತರಫ್ ಲೋಕ್ ಕಿ ತರಹ ಸೆ ರಹತೆ ಹೈ ವೈಸೆ ಔರ್ ಉನ್ಕಾ ಪಹನಾವಾ ವೋ ಜೋ ಹೈ ವೈಸೆ ಹಿ ಹೈ ಔರ್ ಇನ್ಕೆ ಗಲೆ ಮೇ ಜೋ ಹೈ ಕುಚ್ ವಹಾಂ ಕೆ ಪರಂಪರಾ ಕೆ ಹಿಸಾಬ್ ಸೆ ಪಹನ್ತೆ ಹೈ ಮಾಲಾ ಹೈ ಮೋತಿಯೋ ಕಿ ಮಾಲಾ ಔರ್ ಜಹಾಂ ಪೆ ವಹಾಂ ಸಾರಿ ಜೋ ಕಿಸ್ ತರಹ ಸೆ ಪಹನ್ತೆ ನೋಡ್ರಿ ಅವರ ಉಟ್ಕೊಳ್ಳುವ ಸೀರೆಯ ಯಾವ ರೀತಿಯಾಗಿ ಸ್ಟೈಲ್ ಅದ. ಸೊ ವಹಾಂ ಕಿ ವೇಷಭೂಷಾ ಭಿ ಸಬ್ ಅಲಗ್ ಥಿ. ನೆಕ್ಸ್ಟ್ ಸನ್ಮಾನ ಪ್ರಶಸ್ತಿಗಳು. ಸನ್ಮಾನ ಪ್ರಶಸ್ತಿಗಳು ನೋಡ್ರಿ, ನಾಡಿನ ಬಹುದೊಡ್ಡ ಪ್ರಶಸ್ತಿಗಳಾದ ಕರ್ನಾಟಕ ಜ್ಞಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜನಪದ ಶ್ರೀ ಪ್ರಶಸ್ತಿ ಸುಕ್ರಿಯವರ ಮುಡಿಗೇರಿದ್ದರು. ರಾಜ್ಯ ಮಟ್ಟದ ಸಂಘ ಸಂಸ್ಥೆಗಳಲ್ಲಿ ಜಿಲ್ಲಾ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳು ಸುಕ್ರಿಯವರ ಸನ್ಮಾನಿಸಿ ಗೌರವಿಸಿವೆ. ಇವರಿಗೆ ದೊರೆತ ಸನ್ಮಾನ ಪ್ರಶಸ್ತಿಗಳ ಸಂಖ್ಯೆ ಸುಮಾರು ಅರ್ಧ ಶತಕ ದಾಟಿವೆ. ನಾಡಿನ ಅತ್ಯುನ್ನತ ನಾಡೋಜ್ ಪ್ರಶಸ್ತಿ ಸುನಿಕಿ ನೋಡ್ರಿ, ಇಲ್ಲಿ ಸುಕ್ರಿ ಬೊಮ್ಮನಗೌಡಗೆ ಎಷ್ಟೊಂದು ಪ್ರಶಸ್ತಿಗಳನ್ನ ಸಿಕ್ಕಿವೆ ಅಂತ ನಾವು ನೋಡಬಹುದು. ಸೊ ಈ ಸಾರಿ ಜೋಹೆ ಅವಾರ್ಡ್ಸ್ ಸುಕ್ರಿ ಬೊಮ್ಮನಗೌಡಕ್ಕೂ ಮಿಲೆ ಹೇ. ಸೊ ನಾಡೋಜ್ ಪ್ರಶಸ್ತಿ 2007 ಮೀನ್ ಈ ಹೇ ಜನಪದ ಕೆ ಹೊಸ ಗಿರಿ ಮೂಡಿತ್ತು. ನಾಡಿನ ಪತ್ರಿಕೆಗಳ ಇವರ ಹೋರಾಟ ಮತ್ತು ಸಾಧನೆಗಳನ್ನು ಕುರಿತು ಬರೆದಿದ್ದಾರೆ. ಸೊ ಯಾಪಿಕಾಯ್ ಪತ್ರಿಕಾ ಮೇವು ಜೋ ಹೈ ಇನ್ಕೆ ಜೋ ಬಿ ಆಂದೋಲನ ಥೆ ಔರ್ ಜೋ ಬಿ ಇನ್ಕೆ ಖೋಜ್ ಹುಯೆ ಸೊ ಏಕ್ ರಾಸಾಯನಿಕ ಜೋ ಆಯುರ್ವೇದಿಕ ದವಾಯಿ ಥಿ ಉಸ್ಕೆ ಬಾರೆ ಮೇ ಕ್ಯಾ ಹೈ ಸಬ್ ಲೋಗೋ ಕೋ ಮಾಲೂಮಾತ್ ಹುಯೆ ಪೇಪರ್ ನ್ಯೂಸ್ ಪೇಪರ್ ಕೆ ಜರಿಯೆ. ಸೊ ನೆಕ್ಸ್ಟ್ ಲೆಸನ್ ಆಗಿ ಕಂಟಿನ್ಯೂ ಕರೆಂಗೆ ಹಮ್ ಲೋಗ್ ಆಜ್ ಕೆ ಲಿಯೆ ಬಸ್ ಇತ್ನಾ ಹಿ, ಆಪ್ ಲೋಗ್ ಇಸ್ಕಾ ಅಭ್ಯಾಸ ಕೀಜಿಯೆ ಅಚ್ಛೆ ಸೆ, ನೆಕ್ಸ್ಟ್ ಕ್ಲಾಸ್ ಮೇ ಆಗೇ ದೇಖೆಂಗೆ ಕಂಟಿನ್ಯೂ. ಥ್ಯಾಂಕ್ ಯು.